ಆಸ್ ಎಕ್ಸ್ಪೆಕ್ಟೆಡ್ ದ ಆಶಸ್ ಸೀರೀಸ್ನ ಎರಡನೇ ಟೆಸ್ಟ್ ಅನ್ನು ಸಹ ಆಸ್ಟ್ರೇಲಿಯಾ ಗೆದ್ದಿದೆ. ನಮಸ್ಕಾರ ಎಲ್ರಿಗೂ, ಸದ್ಯ ನಾಡಿದ ಸರ್ ಮಾತಾಡ್ತಾರೆ ಕುಶಲ ವಿಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಯಾ, ಈ ಚಾನಲ್ ಬಗ್ಗೆ ಬೇರೆಯವರಿಗೆ ಎಲ್ರಿಗೂ ಸಹ ಹೇಳಿಯಾ. ಹಾಂ, ನಾನು ಫಸ್ಟ್ಗೆ ಹೇಳಿದಲ್ಲ, ಆ್ಯಸ್ ಎಕ್ಸ್ಪೆಕ್ಟೆಡ್ ಆಸ್ಟ್ರೇಲಿಯಾ ವಿನ್ ಆಯ್ತು ಅಂತ. ಆ್ಯಸ್ ಎಕ್ಸ್ಪೆಕ್ಟೆಡ್, ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆಸ್ಟ್ರೇಲಿಯಾ ವಿನ್ ಆಗಿಯೇ ಆಗ್ತದೆ ಅಂತ. ಯಾರೆಲ್ಲ ಡೇ 1, ಡೇ 2, ಡೇ 3 ವಿಡಿಯೋ ನೋಡಿದ್ದೀರಿ ಅವ್ರಿಗೆ ಗೊತ್ತಿರ್ತದೆ, ನಾನು ಆಸ್ಟ್ರೇಲಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಆಸ್ಟ್ರೇಲಿಯಾ ವಿನ್ ಆಗ್ತದೆ ಅಂತವೇ ಹೇಳ್ತಾ ಇದ್ದೆ. ಆಸ್ಟ್ರೇಲಿಯಾ ವಿನ್ ಆಯಿತು. ಡೇ 4ದು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ನಾವು ಬ್ಯುಸಿ ಇದ್ದೆವು. ಡೇ 5ದು ಸಹ ಇವತ್ತು ಮಾಡ್ತಾ ಇದ್ದೇವೆ. ಫಸ್ಟ್ ಡೇ 4ದು ಮಾತಾಡುವ, ಅದಾದಮೇಲೆ ಡೇ 5 ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಡೇ ಬಗ್ಗೆ ಮಾತಾಡುವ. ಡೇ 4 ಆಸ್ಟ್ರೇಲಿಯಾ ಖವಾಜ ಮತ್ತು ಸ್ಮಿತ್ ಅವರು ಆಡ್ತಾ ಇದ್ರು ಡೇ 3 ಎಂಡ್ ಆದಾಗ. ಅವರು ಆಟ ಮುಂದುವರಿಸಿದ್ರು 279ಕ್ಕೆ. ತಂಡ ಒಂದು ಸಮಾಧಾನ ಪಟ್ಟಿಕೊಂಡಿತ್ತು. ಯಾವುದು ಆಸ್ಟ್ರೇಲಿಯಾ ತಂಡ 279 ಹೊಡಲಿಕ್ಕೆ ಮಾತ್ರ ಆದದ್ದು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಎಲ್ಲರೂ ಸಹ ವಿಕೆಟ್ ಕೊಟ್ಟದ್ದು ಇಂಗ್ಲೆಂಡ್ ಅವರಿಗೆ, ಎಕ್ಸೆಪ್ಟ್ ಹೇಸಲ್ವುಡ್ ಅಂತ ಕಾಣ್ತದೆ. ಎಲ್ಲರೂ ಸಹ ಶಾರ್ಟ್ ಬಾಲಿಗೆ ಔಟ್ ಆದರು ಈ ಸೀರೀಸಲ್ಲಿ. ಇನ್ನು ಮೇಲೆ ಎಲ್ಲ ಬೌಲರ್ಸ್ ಅಂದರೆ ಆಸ್ಟ್ರೇಲಿಯನ್ ಬೌಲರ್ಸ್ ಸಹ ಮತ್ತು ಇಂಗ್ಲೆಂಡ್ ಬೌಲರ್ಸ್ ಸಹ ಅವರು ಬರೀ ಶಾರ್ಟ್ ಬಾಲೇ ಹಾಕ್ತಾರೆ. ಬಾಡಿ ಲೆಂತ್ ಶಾರ್ಟ್ ಬಾಲ್, ಎದೆಗೆ ಕುತ್ತಿಗೆಗೆ ತಲೆಗೆ ಹಾಕ್ತಾ ಇರ್ತಾರೆ ಬಾಲು. ಇದು ಅದು ಕನ್ಫರ್ಮ್ ಆಗಿದೆ ಈ ಈ ಒಂದು ಸೀರೀಸಿಂದ, ಈ ಒಂದು ಟೆಸ್ಟ್ ಮ್ಯಾಚಿಂದ ಕನ್ಫರ್ಮ್ ಆಗಿದೆ. ಎಸ್ಪೆಷಲಿ ಇಂಗ್ಲೆಂಡ್ ಇದು ಫಸ್ಟ್ ಇನ್ನಿಂಗ್ಸ್ ಔಟ್ ಮಾಡಿದ್ದುಂಟಲ್ಲ ಆಸ್ಟ್ರೇಲಿಯಾ ಶಾರ್ಟ್ ಬಾಲ್ ಹಾಕಿ, ಯಾಕಂತಂದರೆ ಬಾಸ್ ಬಾಲ್ ಅಪ್ರೋಚ್ ಇವರು ಹಠ ಹಿಡಿದ್ರೆ ಇವರನ್ನು ಔಟ್ ಮಾಡಲಿಕ್ಕೆ ಒಂದೇ ದಾರಿ, ಕುತ್ತಿಗೆಗೆ ಇಲ್ಲೆಲ್ಲ ಬಾಡಿಗೆಲ್ಲ ಹಾಕಿದರೆ ಇವರು ಹೊಡಲಿಕ್ಕೆ ಹೋಗಿ ಎಜ್ಜಾಗಿ ಔಟ್ ಆಗ್ತಾರೆ ಇಂಗ್ಲೆಂಡ್ ಅವರು. ಅದೇ ಒಂದು ಸ್ಟ್ರಾಟಜಿಯನ್ನು ಇಂಗ್ಲೆಂಡ್ ಅವರು ಸಹ ಮಾಡಿದರು ಆಸ್ಟ್ರೇಲಿಯಾದವರಿಗೆ, ಹೌದಾ ನೀವು ಬೌನ್ಸ್ ಆಗ್ತೀರಾ ನಾವು ಸಹ ಬೌನ್ಸ್ ಆಗ್ತೇವೆ ಅಂತ. ಸ್ಮಿತ್, ಖವಾಜ, ಹೆಡ್, ಗ್ರೀನ್ ಎಲ್ಲರೂ ಸಹ ಶಾರ್ಟ್ ಬಾಲಿಗೆ ಔಟ್ ಆದರು ಸೆಕೆಂಡ್ ಇನ್ನಿಂಗ್ಸಲ್ಲಿ, ಬಾಡಿ ಲೆಂತ್ ಶಾರ್ಟ್ ಬಾಲಿಗೆ. ಸೊ 279 ಮಾತ್ರ ಹೊಡಲಿಕ್ಕೆ ಆದದ್ದು ಆಸ್ಟ್ರೇಲಿಯಾಗೆ. ಆಲ್ರೆಡಿ ಫಸ್ಟ್ ಇನ್ನಿಂಗ್ಸಲ್ಲಿ 91 ರನ್ಗಳ ಬೃಹತ್ ಲೀಡ್ ಸಿಕ್ಕಿರೋದ್ರಿಂದಾಗಿ ಫೈನಲ್ ಟಾರ್ಗೆಟ್ 371 ಅಂತ ಆಯಿತು ಇಂಗ್ಲೆಂಡಿಗೆ. ಮತ್ತು ಇವರದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು ಮ್ಯಾಚ್ ಇದು, ಫೋರ್ತ್ ಇನ್ನಿಂಗ್ಸ್ ಇಂಗ್ಲೆಂಡ್ ಇದು ಸೆಕೆಂಡ್ ಇನ್ನಿಂಗ್ಸ್. ಸ್ಟಾರ್ಕ್ ಸೂಪರಾಗಿ ಬಾಲ್ ಹಾಕಿ 2 ವಿಕೆಟ್ ತೆಗೆದ್ರು. ಒಂದು ಕ್ರಾಲ್ ಇದು, ಇನ್ನೊಂದು ಎಂದು ಜೂನಿಯರ್ ಇಯಾನ್ ಬೆಲ್ ಆಲಿಪಾಪ್ ಅವರನ್ನು ಡಮ್ ಅಂತ ಬೋಲ್ಡ್ ಮಾಡಿ ಹಾಕಿದರು. ನೆಕ್ಸ್ಟ್ ಕಮ್ಮಿನ್ಸ್ ಅವರು, ಓಹೋ ಅಣ್ಣ ನಾವು ಸಹ ಇದ್ದೇವೆ ಅಂತ ಅಂದ್ಕೊಂಡು ರೂಟ್ ಮತ್ತು ಇನ್ಯಾರಿದ್ದು ಯಾರನ್ನು ಬೋಲ್ಡ್ ಮಾಡಿ ಹಾಕಿದ ಹ್ಯಾರಿ ಬ್ರೂಕ್. ಓ ಹ್ಯಾರಿ ಬ್ರೂಕ್ ಬೋಲ್ಡ್ ಆದ ಬಾಲ್ ಅಂತೂ ಅಮೇಝಿಂಗ್, ಎಂತ ಮಾರ ಸೂಪರ್. ಆ ಎಜ್ ಮಿಸ್ ಆಗಿ ಆಫ್ ಸ್ಟಂಪ್ ಡುಮ್ ಅಂತ ಬೋಲ್ಡ್ ಆಗೋದುಂಟಲ್ಲ, ದಟ್ ಈಸ್ ವಾವ್, ಜಸ್ಟ್ ಅಮೇಝಿಂಗ್. ಸೊ 4 ವಿಕೆಟ್ ಬೇ 12 ಓವರಲ್ಲೇ 4 ವಿಕೆಟ್ ಕಳೆದುಕೊಂಡಿತ್ತು ಯಾವುದು ಇಂಗ್ಲೆಂಡ್. ಅಷ್ಟು ದೊಡ್ಡ ಮೊತ್ತವನ್ನು ಚೇಸ್ ಮಾಡ್ತಾ ಇರುವಾಗ 12 ಓವರ್ಗೆ 4 ವಿಕೆಟ್ ಹೋಗಿತ್ತು. ಮತ್ತು ಅವರಿಗೆ ಆಸರೆ ಆದದ್ದು ಸ್ಟೋಕ್ಸ್ ಮತ್ತು ಡಕೆಟ್. ಅವರು ಮುರಿಯಾದ 4ನೇ ವಿಕೆಟಿಗೆ ಒಂದು 80 ಪಾರ್ಟ್ನರ್ಶಿಪ್ ಏನ ಬಂತು ಫೋರ್ತ್ ಡೇಯಲ್ಲಿ. ಆಟ ಮುಗಿದಾಗ 114 ರನ್ಗೆ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು 4ನೇ ದಿನದ ಆಟದ ಅಂತ್ಯಕ್ಕೆ. 4ನೇ ದಿನದ ಆಟದಲ್ಲಿ ಒಂದು ವಿಚಿತ್ರ ಸಂಗತಿ ಕೂಡ ನಡೆಯಿತು. ನತನ್ ಲಯನ್ ಅವರು ಈ ಟೆಸ್ಟಲ್ಲಿ ಅವರು ಪಾಲ್ಗೊಳ್ಳೋದಿಲ್ಲ, ಯಾಕಂತಂದರೆ ಕಾಫ್ ಇಂಜುರಿ ಆಗಿತ್ತು ಅವರಿಗೆ, ಅವರು ಆಡಲಿಕ್ಕೆ ಬರೋದಿಲ್ಲ ಅಂದ್ಕೊಂಡಿದ್ದಾಗ ಆಸ್ಟ್ರೇಲಿಯಾ ಸೆಕೆಂಡ್ ಇನ್ನಿಂಗ್ಸಲ್ಲಿ 9 ವಿಕೆಟ್ ಕಳೆದುಕೊಂಡಿದ್ದಾಗ ಸಡನ್ ಆಗಿ ನತನ್ ಲಯನ್ ಅವರು ಬ್ಯಾಟ್ ಹಿಡ್ಕೊಂಡು ಕುಂಟಿಕೊಂಡು ಗ್ರೌಂಡಿಗೆ ಬರ್ತಾರೆ. ಆವಾಗ ಇಡೀ ಅಲ್ಲಿ ನೆರೆದಿದ್ದವರೆಲ್ಲರೂ ಸಹ ಸ್ಟ್ಯಾಂಡಿಂಗ್ ಅವೇಷನ್, ಲಾರ್ಡ್ಸ್ ಮೈದಾನದಲ್ಲಿ ಎಲ್ಲರೂ ಸಹ ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಾರೆ, ಯಾಕಂತಂದರೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಕುಂಟುಕೊಂಡು ಬರ್ತಾ ಇದ್ದಾರೆ ಆಡಲಿಕ್ಕೆ. ಯಾಕಂತಂದರೆ ಅವ್ರಿಗೆ ಗೊತ್ತುಂಟು ವಿಕೆಟಿನ ಒಂದು ಇಂಪಾರ್ಟೆನ್ಸ್ ಎಂತ ಅಂತ. ಯಾಕಂತಂದರೆ ಅವರು ಮತ್ತು ಸ್ಟಾರ್ಕ್ ಸೇರಿಕೊಂಡು ಒಂದು 20-25 ರನ್ ಕೊನೆಯ 10ನೇ ವಿಕೆಟಿಗೆ ಪಾರ್ಟ್ನರ್ಶಿಪ್ ಬಂತು. ಅದು ಕೊನೆಗೆ ಆ ಒಂದು ಪಾರ್ಟ್ನರ್ಶಿಪ್ ಸಹ ತುಂಬ ಉಪಕಾರಿಯಾಯಿತು ಯಾವುದಕ್ಕೆ, ಆಸ್ಟ್ರೇಲಿಯಾಗೆ. ಸೊ ಆದರೆ ಈ ನಮ್ಮ ಇಂಗ್ಲೆಂಡ್ ಕ್ರಿಕೆಟಿದು ಒಂದು ಯೂಟ್ಯೂಬ್ ಚಾನಲ್ ಉಂಟು, ಹೈಲೈಟ್ಸಲ್ಲಿ ಅಪ್ಲೋಡ್ ಮಾಡೋದು ಹಾಕಿದಾರಾ ಅಂತ ನೋಡಿದೆ. ಲಿಟ್ರಲಿ ಮಾರ್ರೆ ಅವರು ನತನ್ ಲಯನ್ ನಡ್ಕೊಂಬಂದದ್ದು, ಅವರಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದ್ದು ಯಾವುದನ್ನು ಸಹ ತನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಲಿಲ್ಲ. ಅಷ್ಟು ಸಹ ಒಂದು ಹಿಪೋಕ್ರೈಟ್ಸ್ ಇಂಗ್ಲೆಂಡ್ ಕ್ರಿಕೆಟ್ ತಂಡ ಮತ್ತು ಅವರ ಯೂಟ್ಯೂಬ್ ಚಾನಲ್, ಅವರ ಎಕ್ಸ್ ಆಟಗಾರರು ಎಲ್ಲರ ಸಹ ದೊಡ್ಡ ಹಿಪೋಕ್ರೈಟ್ಸ್, ಇನ್ಕ್ಲೂಡಿಂಗ್ ಕೆವಿನ್ ಪೀಟರ್ಸನ್. ನತನ್ ಲಯನ್ ಅವರು ಬಂದಾಗ ಕೆವಿನ್ ಪೀಟರ್ಸನ್ ಅವರು ಏನು ಹೇಳಿದರು ಅಂತಂದರೆ, ಇದು ಆಸ್ಟ್ರೇಲಿಯಾದು ಸ್ಟ್ರಾಟಜಿ ಏನು ಅಂತಂದರೆ, ನತನ್ ಲಯನ್ ಅವರಿಗೆ ಆಲ್ರೆಡಿ ನಡಿಲಿಕ್ಕೆ ಆಗ್ತಾ ಇಲ್ಲ, ಈಗ ಎಲ್ಲಿಯಾದರೂ ಅವರಿಗೆ ಬೌನ್ಸ್, ಇಂಗ್ಲೆಂಡ್ ಬೌಲರ್ಸ್ ಬೌನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ, ಎಲ್ಲಿಯಾದರೂ ಹೆಲ್ಮೆಟ್ಟಿಗೆ ತಾಗಿದರೆ ಸುಮ್ಮನೆ ಬಿದ್ದಾಗಿ ನಾಟಕ ಮಾಡಿ ಮತ್ತು ಅವರಿಗೆ ಎಂಥ ಕನ್ಕಷನ್ ಪ್ಲೇಯರ್ ಅಂತ ಇನ್ನೊಂದು ಸ್ಪಿನ್ನರನ್ನು ಹಾಕ್ಕೊಳ್ತಾರೆ, ಮರ್ಫಿ ಅವ್ರನ್ನ ಹಾಕ್ಕೊಳ್ತಾರೆ. ಯಾಕಂತಂದರೆ ಲಯನ್ ಅವರಿಗೆ ನೆಕ್ಸ್ಟ್ ಬೌಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ,
ಸೊ ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ಬೇಕಾಗ್ತದಲ್ಲ ಒಂದು ಸ್ಪಿನ್ನರ್, ಅದಕ್ಕೋಸ್ಕರ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಅಂತೆಲ್ಲ ಮಾತಾಡಿದ್ರು. ಆ ಥರ ಮಾತು ಆಡಬಾರ್ದಿತ್ತು. ಅದು ಯಾರೇ ಆಗಿರಲಿ, ನಾವು ಆಗಿರಲಿ ಅಥವಾ ಎಕ್ಸ್ ಕ್ರಿಕೆಟರ್ಸೇ ಆಗಿರಲಿ, ಆ ಥರದ್ದು ಮಾತೆಲ್ಲ ಆಡಬಾರ್ದು. ಲಯನ್ ಅವ್ರು ಸಹ ಅದೇ ಅಂದರು, ನಮ್ಮದು ತಂಡದಲ್ಲಿ ಆಲ್ರೆಡಿ ಒಬ್ಬ ಬೌನ್ಸ್ಗೆ ಬಲಿಯಾಗಿದ್ದಾನೆ, ನಾನು ಇಂತಹ ಒಂದು ಕೆಟ್ಟ ಕೆಲಸ ಎಲ್ಲ ಮಾಡೋದಿಲ್ಲ, ಅಂದರೆ ಈ ಥರ ಒಂದು ಈ ಲೆವೆಲಿಗೆಲ್ಲ ನಾವೆಲ್ಲ ಇಳಿಯೋದಿಲ್ಲ ಅಂತ ಕರೆಕ್ಟಾಗಿ ಕೊಟ್ಟರು. ಆಯಿತು, ನಾಲ್ಕನೇ ದಿನದ ಆಟ ಮುಗಿಯಿತು. ಹೌದು, ಜೋರಾಗಿ ಮಳೆ ಬರ್ತಾ ಉಂಟು ಉಡುಪಿಯಲ್ಲಿ. ಐದನೇ ದಿನದ ಆಟ ಸ್ಟಾರ್ಟ್ ಆಯಿತು. ಡಕ್ಕೆಟ್ ಮತ್ತು ಸ್ಟೋಕ್ಸ್ ಅವರು ಔಟ್ ಆಗಲೇ ಇಲ್ಲ, ಒಳ್ಳೆ ಪಾರ್ಟ್ನರ್ಶಿಪ್ ಎಲ್ಲ ಬರ್ತಾ ಇತ್ತು. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ವಿಕೆಟ್ ಹೋಗಲೇಬೇಕಲ್ಲ. ಹೇಝಲ್ ವುಡ್ ಅವರು ಭಯಂಕರ ಪ್ಲ್ಯಾನ್ ಮಾಡಿದ್ರು ಅಂತ ಅನ್ನಿಸ್ತದೆ. ಕೀಪರ್ ಕ್ಯಾರಿ ಅವ್ರನ್ನ ಲೆಗ್ ಸೈಡೇ ನಿಲ್ಲಿಸಿದರು. ಯೂಶ್ವಲಿ ಎಂತಾಗ್ತದೆ, ಸ್ವಲ್ಪ ಆಫ್ ಸೈಡಲ್ಲಿ ನಿಲ್ತಾರೆ ಕೀಪರ್, ಎಸ್ಪೆಷಲಿ ಟೆಸ್ಟಲ್ಲಿ ಅಂತೂ ಸ್ವಲ್ಪ ಆಫ್ ಸೈಡಲ್ಲೇ ನಿಲ್ತಾರೆ. ಯಾಕಂತಂದರೆ ಎಜ್ ಮಿಸ್ ಆಗಿ ಸ್ವಿಂಗ್ ಎಲ್ಲ ಆಗೋದೆಲ್ಲ ಇರ್ತದೆ ಬಾಲ್ ಹಿಡಿಲಿಕ್ಕೆ ಅಂತ, ಸ್ವಲ್ಪ ಆಫ್ ಸೈಡಲ್ಲೇ ಜಾಸ್ತಿ ನಿಲ್ತಾರೆ. ಬಟ್ ಕ್ಯಾರಿ ಅವರು ಲೆಗ್ ಸೈಡಲ್ಲಿ ನಿಲ್ತಿದ್ರು, ಯಾಕಂತಂದರೆ ಹೇಝಲ್ ವುಡ್ ಅವ್ರು ಹೇಳಿದ್ರಂತ ಕಾಣ್ತದೆ. ನೋಡಿ, ಈಗ ಟ್ರೈ ಮಾಡುವ, ನಾನು ಲೆಗ್ ಸೈಡಿಗೆ ಸ್ವಲ್ಪ ಬೌನ್ಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಡಕ್ಕೆಟ್ ಅವರು ಹೀಗೆ ಹೊಡಿಲಿಕ್ಕೆ ಹೋಗಿ ಎಜ್ಜಾಗಿ ಕ್ಯಾಚ್ ಬಂದರೂ ಬಂತು ಅಂತ, ಹಾಗೇ ಆಯಿತು. ಲೆಗ್ ಸೈಡ್ ನಿಲ್ಲಿಸಿದ್ರು ಕ್ಯಾರಿ ಅವ್ರನ್ನು, ಲೆಗ್ ಸೈಡಿಗೆ ಬೌನ್ಸ್ ಹಾಕಿದರು. ಇವರು ಹೊಡಿಲಿಕ್ಕೆ ಹುಕ್ಕು ಮಾಡಲಿಕ್ಕೆ ಹೋದರು, ಅದು ಎಜ್ಜಾಗಿ ಕ್ಯಾರಿಗೆ ವಿಕೆಟ್ ಸಿಕ್ಕಿತ್ತು, ಅಂದರೆ ಕ್ಯಾರಿ ಅವರಿಗೆ ಕ್ಯಾಚ್ ಸಿಕ್ಕಿತ್ತು. ಡಕೆಟ್ ಅವರು ಔಟ್ ಆದರು. ಅದಾದಮೇಲೆ ಬಂದಂತಹ ಜಾನಿ ಬೇರ್ಸ್ಟೋ, ಇವರ ವಿಕೆಟು ಭಯಂಕರ ಕಾಂಟ್ರವರ್ಷಿಯಲ್ ವಿಕೆಟು, ಸ್ಪಿರಿಟ್ ಆಫ್ ದ ಗೇಮು ಬೊಜ್ಜಗಿಜ್ಜ ಅಂತೆಲ್ಲ ಮಾತಾಡ್ತಿದ್ದಾರೆ. ನೋಡಿ, ಇನ್ಸಿಡೆಂಟ್ ಎಂತಾಯಿತು ಅಂತ ಹೇಳ್ತೇನೆ. ಈಗ ಬ್ಯಾಟ್ಸ್ಮನ್ ಯೂಶ್ವಲಿ ಕ್ರೀಸ್ಗಿಂತ ಸ್ವಲ್ಪ ಮುಂದೆ ನಿಲ್ತಾರೆ, ಫಾಸ್ಟ್ ಬೌಲರ್ಸ್ಗೆ ಕ್ರೀಸಲ್ಲಿ ನಿಲ್ಲುವುದಿಲ್ಲ, ಕ್ರೀಸ್ಗಿಂತ ಸ್ವಲ್ಪ ಮುಂದೆ ಬಂದು ನಿಲ್ತಾರೆ. ಅದು ಬ್ಯಾಟ್ಸ್ಮನ್ನಿಂದು ಜವಾಬ್ದಾರಿ. ಅವರು ಎಲ್ಲಾದರೂ ಬ್ಯಾಟಿಗೆ ಟಚ್ ಆಗದೆ ಕೀಪರಿಗೆ ಹೋದರೆ ಟಕ್ಕಂತ ಕ್ರೀಸಿಗೆ ಬಂದು ನಿಲ್ಲಬೇಕು. ಹೌದು ತಾನೆ, ನಮ್ಮ ಜಾನಿ ಬೇರ್ಸ್ಟೋರ್ ಎಂತ ಮಾಡಿದ್ದಾರೆ ಅಂತಂದರೆ, ಕ್ರೀಸ್ಗಿಂತ ಸ್ವಲ್ಪ ಮುಂದೆ ನಿಂತಿದ್ದಾರೆ, ಬೌನ್ಸರ್ ಹಾಕಿದ್ರು, ಬಗ್ಗಿದ್ರು, ಓವರ್ ಆಯಿತು ಅಂತ ಅಂದ್ಕೊಂಡು ಸೀದಾ ನಡ್ಕೊಂಡು ಹೋದರು ಸ್ಟೋಕ್ಸ್ ಅವ್ರ ಹತ್ರ. ಕ್ಯಾರಿ ಅವರು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಅಂತ ಕಾಣ್ತದೆ. ಒಂದು ಎರಡು ಓವರಲ್ಲಿ ನಮ್ಮ ಜಾನಿ ಬೇರ್ಸ್ಟೋರ್ ಹೇಗೆ ನಿಲ್ತಾರೆ, ಎಲ್ಲಿ ನಿಲ್ತಾರೆ, ಹಿಂದೆ ಬರ್ತಾರಾ ಇಲ್ವಾ, ಕ್ರೀಸಿಗೆ ಬರ್ತಾರಾ ಇಲ್ವಾ, ಎಲ್ಲ ಅಬ್ಸರ್ವ್ ಮಾಡಿದಾರೆ ಅಂತ ಕಾಣ್ತದೆ. ಜಾನಿ ಬೇರ್ಸ್ಟೋರ್ ಬಗ್ಗೆ ಜಸ್ಟ್ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಥ್ರೋ ಹಾಕಿದ್ರು, ರನ್ಔಟ್ ಮಾಡಿದರು. ಇದು ಕ್ಲೀನ್ ರನ್ಔಟ್. ಇಲ್ಲಿ ಸ್ಪಿರಿಟ್ ಆಫ್ ದ ಗೇಮು, ಪಿಂಡಗಿಂಡ ಎಂತ ಸಹ ಬರುವುದಿಲ್ಲ. ಎಷ್ಟಂತಂದರೆ ಜಾನಿ ಬೇರ್ಸ್ಟೋರ್ ನಡ್ಕೊಂಡು ಹೋಗಲಿ ಅಂತ ಕಾಯ್ತಾ ಇರಲಿಲ್ಲ ಕ್ಯಾರಿ ಅವರು, ಅಥವಾ ಅಂಪೈರ್ ಓವರ್ ಅಂತ ಅನ್ನಲಿಲ್ಲ, ಅಂಪೈರ್ ಓವರ್ ಅಂತ ಅನ್ನಲಿಲ್ಲ, ಎಂತ ಸಹ ಅನ್ನಲಿಲ್ಲ. ಬೇರ್ಸ್ಟೋರ್ ಅವರ ಪಾಡಿಗೆ ಅವರು ಸುಯ್ ಅಂತ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಲೇಟಾಯ್ತು ಬಸ್ ಹತ್ಲಿಕ್ಕೆ ಉಂಟಂತ ಇವರು ರನ್ಔಟ್ ಮಾಡಿದ್ರು. ಇಟ್ಸ್ ಕ್ಲಿಯರ್ ಔಟ್. ಅದು ಸ್ಪಿರಿಟ್ ಆಫ್ ದ ಗೇಮು, ಓ ಅಂತ ಬಡೋ ಅಂತ ಅಳ್ತಿದ್ದಾರೆ. ಈಗ ನೋಡಿ ಮರ್ರೆ, ರನ್ಔಟ್ ಚೆಕ್ ಮಾಡ್ತಾರಲ್ಲ ಆ ಟೈಮಲ್ಲಿ, ರನ್ಔಟ್ ಇದು ಕ್ರೀಸ್ ಅಂತ ಇಟ್ಕೊಳ್ಳಿ, ಬ್ಯಾಟ್ ಒಂದು ಚೂರು ಆ ಕಡೆ ಇಲ್ಲದಿದ್ದರೆ ಸಹ ಔಟ್ ಅಂತ ಘೋಷಣೆ ಮಾಡ್ತಾರೆ. ಆಗ ಅಯ್ಯೋ ಪಾಪ ಸ್ಪಿರಿಟ್ ಆಫ್ ದ ಗೇಮ್ ನಾಟ್ ಔಟ್ ಅಂತ ಕೊಡು ಅಂತ ಹೇಳಲಿಕ್ಕಾಗ್ತದೆ. ಇಲ್ಲ, ಕ್ಯಾಚ್ ಒಂದು ಚೂರು ಬಾಲೆಲ್ಲ ನೆಲಕ್ಕೆ ತಾಗಿದ್ರೆ ನಾಟ್ ಔಟ್ ಅಂತ ಕೊಡ್ತಾರೆ. ಆವಾಗ ಅಯ್ಯೋ ಸ್ಪಿರಿಟ್ ಆಫ್ ದ ಗೇಮು, ಎಷ್ಟು ಚಂದ ಡೈವ್ ಹಾಕಿದ್ದಾನೆ ಫೀಲ್ಡರ್, ಅವನಿಗೆ ಬೇಜಾರಾಗ್ತದೆ, ಅವನ ಹತ್ರ ಎಂತ ಮಾಡೋದು ಅಂತ ನಾವು ಇದು ಔಟ್ ಅಂತ ಘೋಷಣೆ ಮಾಡ್ತಾರೆ. ಇಲ್ಲ, ಅದನ್ನು ನಾಟ್ ಔಟ್ ಅಂತ ಹೇಳ್ತಾರಲ್ಲ. ಹಾಗೆ ಏನು ಸ್ಟಂಪ್ ಔಟ್ ಟೈಮಲ್ಲಿ ನಂಗೆ ಈಗ ಸಹ ನೆನಪುಂಟು, ಬಾಂಗ್ಲಾದೇಶದ ಮೇಲೆ ಧೋನಿಯವರು ಚಾಣಾಕ್ಷತನದಿಂದ ಬ್ಯಾಟ್ಸ್ಮನ್ ನೆನಪು ಇಲ್ಲ ನನಗೆ, ಲಿಟನ್ ದಾಸ್ ಅಂತ ಅನ್ನಿಸ್ತದೆ, ಯಾರೋ ಒಬ್ಬರನ್ನು ಅವರ ಕಾಲು ಗಾಳಿಯಲ್ಲಿತ್ತು, ಕ್ರೀಸ್ ಒಳಗಡೆಯೇ ಇತ್ತು ಬಟ್ ಕಾಲು ಗಾಳಿಯಲ್ಲಿತ್ತು, ಆಗ ಸ್ಟಂಪ್ ಔಟ್ ಮಾಡಲಿಲ್ವಾ. ಆಗ ಏ ಅವನ ಕಾಲು ಕ್ರೀಸ್ ಒಳಗೆ ಇತ್ತು, ಗಾಳಿಯಲ್ಲಿ ಇತ್ತಷ್ಟೇ ಮಾರ್ರೆ, ಸ್ಪಿರಿಟ್ ಆಫ್ ದ ಗೇಮ್ ಅಂತ ಅದನ್ನು ನಾವು ನಾಟ್ ಔಟ್ ಅಂತ ಕೊಡುವ ಅಂತ ಹೇಳ್ತಾರೆ. ಇಲ್ಲಲ್ಲ, ಔಟ್ ಅಂತ ಕೊಡ್ತಾರಲ್ಲ. ಹಾಗೇ ಇದು ಸಹ ರನ್ಔಟ್ ಈಸ್ ಅ ರನ್ಔಟ್. ಅಷ್ಟು ಸ್ಟೋಕ್ಸು ಮತ್ತು ಇಂಗ್ಲೆಂಡ್ ಪ್ಲೇಯರ್ಸ್ ಎಲ್ಲ ಬಳೋ ಅಂತ ಹತ್ತುಕೊಂಡು ಮಾತಾಡಿದ್ರು, ಇನ್ಕ್ಲೂಡಿಂಗ್ ಅಲ್ಲಿ ಕ್ರೌಡ್ ಪೂರ್ತಿ ಬೂ ಅಂತ ಹೇಳ್ತವೆ ಇತ್ತು ಆಸ್ಟ್ರೇಲಿಯನ್ ಪ್ಲೇಯರ್ಸಿಗೆ. ಸ್ಟೋಕ್ಸ್ ಅವರು ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಹೇಳಿದರು, ನಾನಾಗಿದ್ದರೆ ಅದನ್ನು ವಾಪಸ್ ತಗೊಳ್ತಿದ್ದೆ ಔಟನ್ನು. ಅಣ್ಣ ನೀನೇ ಅಲ್ಲ ಮರೆ, 2019 ಅಂತ ಅನ್ನಿಸ್ತದೆ ಓ ಡಿ ಐ ವರ್ಲ್ಡ್ ಕಪ್ ಫೈನಲ್ ನ್ಯೂಜಿಲೆಂಡ್ ಫೀಲ್ಡರ್ ಥ್ರೋ ಹಾಕಿದಾಗ ನಿಮ್ಮ ಬ್ಯಾಟಿಗೆ ತಾಗಿ, ನೀವು ಬ್ಯಾಟ್ ತಾಗಿಸಿದ್ದಲ್ಲ, ಡೈವ್ ಹಾಕುವಾಗ ಬ್ಯಾಟಿಗೆ ತಾಗಿ ಅದು ಫೋರ್ ಆಯಿತು. ಆಯಿತಾ, ನಿಮಗೆ ಎಲ್ಲ ಒಂದು ಅಧಿಕಾರ ಇತ್ತು, ಇಲ್ಲ ನಾನು ಆ ಫೋರನ್ನು ವಾಪಸ್ ತಗೊಳ್ತೇನೆ, ಯಾಕಂದರೆ ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದಿರುವಂತಹ ಇದು ಮ್ಯಾಚ್ ರಿಸಲ್ಟ್ ಆಚೀಚೆ ಆಗ್ಬೋದು, ನಾವು ನ್ಯಾಯಪರವಾಗಿದ್ದೇವೆ ಅಂತ ಅದನ್ನು ವಾಪಸ್ ತಗೊಳ್ಳುವಂತಹ ಅಧಿಕಾರ ಎಲ್ಲ ಸಹ ಇತ್ತು. ಸ್ಟೋಕ್ಸ್ ಇಲ್ಲ ನನಗೆ ಆ 4 ಬೇಡ ಅಂತ ಹೇಳಿದರೆ ಅಂಪೈರ್ ಓಕೆ ಹೌದಾ ಬೇಡ ಅಂತ, ಹೌದಾ ಓಕೆ ಅಂತ ಹೇಳ್ತಿದ್ರು. ಹಾಗೆ ಅಂತ ಹೇಳಲಿಲ್ಲ, ಆಗ ಸ್ಪಿರಿಟ್ ಆಫ್ ದ ಗೇಮ್ ಎಲ್ಲ ನೆನಪಾಗಲಿಲ್ವಾ. ಅದೇ ಹೇಳೋದು, ಅವರ ಪರವಾಗಿ ಬಂದಾಗ ಸ್ಪಿರಿಟ್ ಆಫ್ ದ ಗೇಮ್ ಎಲ್ಲ ನೆನಪಾಗುವುದಿಲ್ಲ, ಅವರ ಅಗೇನ್ಸ್ಟಾಗಿ ಬಂದ ಕೂಡ ಓ ಸ್ಪಿರಿಟ್ ಆಫ್ ದ ಗೇಮ್ ಅದು ಔಟ್ ಈಸ್ ಔಟ್ ಅಷ್ಟೇ. ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ.
ಅದು ಕ್ಲಿಯರ್ ಆಗಿ ಔಟ್. ಮತ್ತು ಜಾಸ್ತಿ ಮಾತಾಡ್ತಿದ್ರೆ ವಿಡಿಯೋ ಲೆಂತ್ ಆಗ್ತದೆ ಮತ್ತು ನಿಮಗೆ ಬೋರ್ ಆಗ್ತದೆ, ಔಟ್. ಅವ್ರು ಔಟ್ ಆದರು ಮತ್ತು ಇವರಿಗೆ ಭಯಂಕರ ಸಿಟ್ಟು ಬಂತಂತ ಕಾಣ್ತದೆ. ಸ್ಟೋಕ್ಸ್ ಅವರಿಗೆ ಒಂದು ವೀರಾವೇಶದ ಪ್ರದರ್ಶನ, ಅದನ್ನು ನಾನು ಒಪ್ಪಲೇಬೇಕು. ದಡ 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 ಅಂತ ಹೊಡಿತಾ ಹೋದರು. 9-4, 9-6 ಬಾಡಿ ಲೆಂತ್ ಬೌನ್ಸರ್ ಹಾಕಿದ್ರೆ ಸಹ ಕ್ಯಾರೆ ಮಾಡಲಿಲ್ಲ, ಚಂಡಾಡಿಬಿಟ್ರು ಆಸ್ಟ್ರೇಲಿಯನ್ ತಂಡವನ್ನು. ಬ್ರಾಡ್ ಜೊತೆಗೆ ಸೇರಿಕೊಂಡು ಬ್ರಾಡ್ ಜೊತೆ ಅವ್ರು ಹೊಡೆದದ್ದು 11 ರನ್ ಆಗಿತ್ತು, 11-15 ರನ್ನು. ಮಿಕ್ಕಿದ್ದೆಲ್ಲ ರನ್ ಇವರೇ ಚಚ್ಚಿದ್ರು. 100+ ಪಾರ್ಟ್ನರ್ಶಿಪ್ಪು, ಒಳ್ಳೆಯ T20 ಥರ ಮ್ಯಾಚ್ ಆಡಿದರು. ಸ್ಟೋಕ್ಸ್ ಅವರು 200 ಬಾಲಿಗೆ 150 ರನ್ ಸರಿ ಹಾಕ್ಕೊಂಡು ಚಚ್ಚಿದ್ರು. ಜೀವದಾನ ಸಹ ಸಿಕ್ಕಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸ್ಮಿತ್ ಅವರು ಕ್ಯಾಚ್ ಬಿಟ್ಟರು. 88 ಆದಾಗ ಒಂದು 6 ಹೋಯಿತು, ಅಂದರೆ 94 ಆಯಿತು. ಅದು ಯಾರು ಸ್ಟಾರ್ಕ್ ಅವರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಬಿಟ್ಟರು. ಅದು ಹೀಗೆ ಫೈನ್ ಲೆಗ್ಗಲ್ಲಿ ಕೈಗೆ ತೈ ಪುಳುಕಂತ 6 ಹಾರಿತ್ತು. ತುಂಬ ಜೀವದಾನ ಸಿಕ್ಕಿದೆ. ಈವನ್ ಕಮಿನ್ಸ್ ಅವರು ಕೂಡ ಒಂದು ರಿಟರ್ನ್ ಕ್ಯಾಚ್ ತಗೊಳ್ಳಲಿಲ್ಲ. ಸ್ಟೋಕ್ಸ್ ಅವರದು ಜೀವದಾನ ಸಿಕ್ಕಿದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಓವರ್ಆಲ್ ಇನ್ನಿಂಗ್ಸ್ ಅಂತ ನೋಡಿದಾಗ ಪ್ರಳಯಾಂತಕ ಇನ್ನಿಂಗ್ಸು, ಸೂಪರ್ ಆಗಿ ಆಡಿದರು. ಇನ್ನೇನು ಮ್ಯಾಚ್ ವಿನ್ ಆಗಿ ಬಿಡ್ತದೆ ಇಂಗ್ಲೆಂಡ್ ಅಂತ ಅನ್ನುವಾಗ ಸ್ಟೋಕ್ಸ್ ಅವರು ಔಟ್ ಆದರು. ಮತ್ತೆ ಎಲ್ಲರ ಸಹ ದಡದಡದಡ ಅಂತ ಬೌಲರ್ಸ್ ಔಟ್ ಆದರು. 43 ರನ್ಗಳಿಂದ ಇಂಗ್ಲೆಂಡು ಸೋಲು ಒಪ್ಪಿಕೊಳ್ಳಬೇಕಾಯಿತು. ಸೋತ ಕೂಡಲೇ ಮತ್ತೆ ಪುನಃ ಅಂತ ಇಂಗ್ಲೆಂಡ್ ಕ್ರೌಡ್ ಗೊತ್ತುಂಟಲ್ಲ, ಅವರು ವಿನ್ ಆದರೆ ಮಾತ್ರ ಸೂಪರ್, ಅವರು ಸೋತ ಕೂಡಲೇ ಆಸ್ಟ್ರೇಲಿಯನ್ನ ದೂರುದು. ನಾನೀಗ ಸಹ ಹೇಳ್ತೇನೆ ಆಸ್ಟ್ರೇಲಿಯಾ ಸೂಪರ್ ಆಗಿ ಆಡಿದೆ. ಸಿ ಅವರು ಸಹ ಕಂತ್ರಿಗಳೇ ಆಸ್ಟ್ರೇಲಿಯಾದವರು. ಏನು ಅವರು ಪಾಂಟಿಂಗ್ ಸಮಾನದಲ್ಲಿ ಇದ್ದಾಗ ನಾಟ್ ಔಟನ್ನು ಕ್ಯಾಚನ್ನು ಸೊ ಇಲ್ಲ ಇಲ್ಲ ನಾನು ಕರೆಕ್ಟಾಗಿ ಹಿಡಿದಿದ್ದೇನೆ ಅಂತ ಹೇಳಿದ್ದು, ಸುಮಾರು ಇನ್ಸಿಡೆಂಟ್ ಆಗಿದೆ, ಎಲ್ಲ ಸಹ ಆಗಿದೆ. ಬಟ್ ಈ ಎರಡು ಟೆಸ್ಟ್ ಮ್ಯಾಚಲ್ಲಿ ಆಶಸ್ ಇದು ಈ ಎರಡು ಟೆಸ್ಟ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಸೂಪರ್ ಆಗಿ ಆಡ್ತಾ ಉಂಟು. ಮತ್ತು ಈ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಅವರ ಕಡೆಯಿಂದ ಯಾವುದೇ ಚೀಟಿಂಗ್ ಎಲ್ಲ ಬರಲಿಲ್ಲ. ಸೊ ನಾನು ಬರೀ ಮ್ಯಾಚ್ ಬಗ್ಗೆ ಮಾತಾಡೋದಿದ್ರೆ ವೆಲ್ ಡಿಸರ್ವ್ಡ್ ವಿಕ್ಟ್ರಿ. ನನಗೆ ನಯಾ ಪೈಸೆ ಬೇಜಾರಾಗಲಿಲ್ಲ ಇಂಗ್ಲೆಂಡ್ ಮೇಲೆ, ಅಂದರೆ ಆ ಡಿಸಿಷನ್ ಮೇಲೆ, ಬೇರ್ಸ್ಟೋ ಅವರ ಔಟ್ ಡಿಸಿಷನ್ ಮೇಲೆ. ನನಗೆ ನಾನು ಈಗ ಸಹ ಕ್ಲಿಯರ್ ಆಗಿ ಹೇಳ್ತೇನೆ, ಅದು ಔಟು, ಅದು ಸ್ಪಿರಿಟ್ ಆಫ್ ದ ಗೇಮಲ್ಲಿಯೇ ಬರ್ತದೆ. ಸ್ಪಿರಿಟ್ ಆಫ್ ದ ಗೇಮ್ ಹಾಗೆ ಇಲ್ಲ, ಇದು ಕರೆಕ್ಟ್ ಡಿಸಿಷನ್. ಅಕ್ಕಲ್ಲಿ ಇದು ಕ್ರೀಸ್ ಮುಟ್ಟಿ ಹಣನ ಹೋಗ್ತೇನೆ ಅಂತ ಹೇಳಿ ಹೋಗಬೇಕಿತ್ತು, ಕ್ರೀಸಲ್ಲೇ ಇರಲಿಲ್ಲ. ಸುಮ್ಮನೆ ಒಳೋ ಬಸ್ಸು ಲೇಟ್ ಆಗ್ತದೆ ಅಂತ ಓಡ್ತಾ ಇದ್ದರೆ ರನ್ ಔಟ್ ಮಾಡಿದೆ, ಇನ್ನೆಂತ ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಆಸ್ಟ್ರೇಲಿಯಾ, ಕಂಗ್ರ್ಯಾಚುಲೇಷನ್ಸ್, 2-0 ವಿನ್ ಆಗಿದ್ದೀರಿ. ಈಗ ನೆಕ್ಸ್ಟ್ ಮ್ಯಾಚ್ ವಿನ್ ಆದರೆ 22 ವರ್ಷಗಳ ನಂತರ ಇಂಗ್ಲೆಂಡ್ ನೆಲದಲ್ಲಿ ಆಸ್ಟ್ರೇಲಿಯಾ ದ ಆ್ಯಷಸ್ ಸೀರೀಸ್ ವಿನ್ ಆದಾಗೆ ಆಗ್ತದೆ. ನೆಕ್ಸ್ಟ್ ನನ್ನ ಪ್ರಕಾರ ಇನ್ನು 3 ಟೆಸ್ಟಲ್ಲಿ 1 ಟೆಸ್ಟ್ ಮ್ಯಾಚ್ ಆದರೂ ಆಸ್ಟ್ರೇಲಿಯಾ ವಿನ್ ಆಗ್ತದೆ, ಸೀರೀಸನ್ನು ಆಸ್ಟ್ರೇಲಿಯಾ ವಿನ್ ಆಗುತ್ತಾರೆ. ಬಾಸ್ ಬಾಲು ಗೀಸ್ ಬಾಲು ಎಲ್ಲ ನಡೆಯುವುದಿಲ್ಲ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ನೇ ಆಟ ಆಡಬೇಕು. ಬರೀ 1-ಡೈಮೆನ್ಷನ್ ಕ್ರಿಕೆಟ್ ಆಡ್ತೇನೆ ಅಂತಂದರೆ ಟೆಸ್ಟ್ ಕ್ರಿಕೆಟಲ್ಲಿ ಒಳ್ಳೆ ಒಳ್ಳೆ ತಂಡಗಳ ವಿರುದ್ಧ ಆಗುವುದಿಲ್ಲ. ಬಾಂಗ್ಲಾದೇಶದ ಮೇಲೆ, ಜಿಂಬಾಬ್ವೆ ಮೇಲೆ, ವೆಸ್ಟ್ ಇಂಡೀಸ್ ಮೇಲೆ ನಿಮ್ಮದು ಬಾಸ್ ಬಾಲು ಗೀಸ್ ಬಾಲು ಬೋಸ್ ಬಾಲು ಎಂಥ ಬೇಕಾದ್ರೆ ಆಡಿ, ಬಟ್ ದೊಡ್ಡ ದೊಡ್ಡ ತಂಡಗಳ ವಿರುದ್ಧ, ಕ್ವಾಲಿಟಿ ತಂಡಗಳ ವಿರುದ್ಧ, ಕ್ವಾಲಿಟಿ ಪಿಚ್ಚಲ್ಲಿ ನಿಮ್ಮ ಈ ಅಪ್ರೋಚ್ ಇಟ್ಕೊಂಡ್ರೆ ಗೆಲುವಿಗಿಂತ ಜಾಸ್ತಿ ಸೋಲು ಸಿಗ್ತದೆ. ಗೆಲ್ಲುವುದಿಲ್ಲ ಅಂತ ಹೇಳುವುದಿಲ್ಲ, ಕೆಲವು ಮ್ಯಾಚ್ ಗೆಲ್ತೀರಿ, ಬಟ್ ಸೋಲೇ ಜಾಸ್ತಿ ಸಿಗೋದು. ಟೆಸ್ಟ್ ಮ್ಯಾಚನ್ನು ಟೆಸ್ಟ್ ಮ್ಯಾಚ್ ಥರವೇ ಆಡಬೇಕು. ನಮಸ್ಕಾರ.